ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವತಿಯಿಂದ ಕುವೆಂಪು ಸಭಾಭವನದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ವಿಜಯ ಕರ್ನಾಟಕ ಪತ್ರಿಕೆಯ ಮಂಗಳೂರು ಸ್ಥಾನಿಕ ಸಂಪಾದಕರಾದ ಯುಕೆ ಕುಮಾರನಾಥ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪತ್ರಿಕೋದ್ಯಮದ ಅಸ್ಮಿತೆ ಮುದ್ರಣ ಮಾಧ್ಯಮದಲ್ಲಿ ಅಡಗಿದ್ದು, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನು ಮುದ್ರಣ ಮಾಧ್ಯಮದಲ್ಲಿ ಪ್ರಾರಂಭಿಸಿದರೆ ಮಾಧ್ಯಮ ಲೋಕದಲ್ಲಿ ಉನ್ನತ ಸ್ಥಾನವನ್ನ ಏರಬಹುದು ಎಂದು ತಿಳಿಸಿದರು. ನಿಮಗೆ ಆಗ ರಿಯಲ್ ಜರ್ನಲಿಸ್ಟ್ ಆಗುತ್ತೆ, ಅದು ತುಂಬಾ ಪ್ರಾಕ್ಟಿಕಲ್ ವರ್ಕ್ಸ್. ನೀವು ಇದನ್ನ ದಯವಿಟ್ಟು ಈಗಲೇ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಡಿಗ್ರಿ ಲೆವೆಲ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ನೀವು ಪೋಸ್ಟ್ ಗ್ರಾಜುಯೇಷನ್ ಆಗುವ ನೀವು ಕಂಪ್ಲೀಟ್ ಒಂದು ರೆಡಿ ಆಗಿರ್ತೀರ. ಅದಕ್ಕೆ ನೀವು ಒಬ್ಬ ಜರ್ನಲಿಸ್ಟ್ ಆಗೋದಕ್ಕೆ ಬೇಸಿಕ್ ನಿಮಗೆ ನೀಡ್ಸ್ ಇರುವಂಥದ್ದು, ನೀವು ನನ್ನೊಳಗೊಬ್ಬ ಜರ್ನಲಿಸ್ಟ್ ಇದ್ದಾನೆ ಅಂತ ನಿಮಗೆ ಪ್ರೂವ್ ಮಾಡಿಕೊಡ್ಬೇಕು ಮೊದಲು. ಆದರೆ ನಿಮ್ಗೆ ಆ 2 ಇಯರ್ಸ್, ನೀವು ತುಂಬ ಬುದ್ಧಿವಂತರಾದರೆ ಒಂದು ವರ್ಷದಲ್ಲೇ ಬುದ್ಧಿವಂತಾಗ್ಬೋದು, ಬೇರೆ ಪ್ರಶ್ನೆ. ನಾನು ಯಾಕೆ 2 ಇಯರ್ಸ್ ಅಂತ ಹೇಳಿದೆ, 2 ಇಯರ್ಸ್ ನಿಮಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅನ್ನೋದು ತಿಂಗ್ ನಿಮಗೆ ಐಡಿಯಾಸ್ ಸಿಗುತ್ತೆ, ನೀವು ಹೇಗೆ ಫೇಸ್ ಮಾಡ್ಬೋದು, ಯಾವ ಥರ ನಿಮ್ಮ ಬರವಣಿಗೆ ನಿಮ್ಮ ಸ್ಕಿಲ್ ಇಂಪ್ರೂವ್ ಮಾಡ್ಬೋದು ಅದು ಸಿಗುತ್ತೆ. ಆಮೇಲೆ ನೀವು ಹೋಗಿ ನಿಮ್ಮ ಕೈಯಲ್ಲಿ ಮೈಕ್ರೋಫೋನ್ ಕೊಟ್ಕೊಂಡು ನೀವು ಎಲ್ಲಿ ಬೇಕಾದ್ರೆ ಯಾರ ಮಧ್ಯೆ ಬೇಕಾದ್ರೆ ಏನು ಮಾತಾಡಿ, ನೀವು ನಿಮಗೆ ಒಂದು ಬೇಸಿಕ್ ನಾಲೆಜ್ ಇರ್ತಲ್ಲ, ಸಾಲಿಡಿಟಿ ನಿಮ್ಮ ಒಳಗಿರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಳುವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳುವ, ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಮಾಧ್ಯಮಗಳ ಪಾತ್ರ ಬಹುಮುಖ್ಯವಾಗಿದ್ದು, ಪತ್ರಕರ್ತರು ರಚನಾತ್ಮಕ ಬರವಣಿಗೆಯ ಮೂಲಕ ಸುಸ್ಥಿರ ಸಮಾಜವನ್ನು ನಿರ್ಮಿಸಲು ಶ್ರಮಿಸಬೇಕು ಎಂದರು. ಸ್ಪರ್ಧೆ ಬಹಳ ಆರೋಗ್ಯಕರ ಆಗಬೇಕು ಎಂಬುದೇ ನಮಗೆ ಮುಖ್ಯ. ಈಗ ಗಮನಿಸಿದರೆ ಅದು TV ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಬರವಣಿಗೆ ಇರ್ಬೋದು, ಎಲ್ಲರೂ ಬಹಳಷ್ಟು ಆತುರದಿಂದ ಎಲ್ಲೆಲ್ಲೋ ತಿರುಗ್ತಾ ಇದೆ. ಇವತ್ತು ನಾವು ಆಗುವಂಥ ಒಂದು ಸನ್ನಿವೇಶವನ್ನು ನೋಡುವ, ಬಹಳಷ್ಟು ಇವತ್ತು ನಂಬುವಂಥದ್ದು ನಾವು ಪತ್ರಿಕೆ ಮಾಧ್ಯಮವನ್ನು ಬಹಳಷ್ಟು ಜನರು ನಂಬುತ್ತಾರೆ. ಇವತ್ತು ಅದರಲ್ಲಿ ಬರುವಂಥದ್ದು ಸತ್ಯ ಅಂತ ನಾವು ಇವತ್ತಿಗೂ ತಿಳ್ಕೊಂಡಿದ್ದೇವೆ, ಅದಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದೇವೆ. ಸ್ವಸ್ಥ ಸಮಾಜಕ್ಕೆ ಸ್ವಸ್ಥ ಮಾಧ್ಯಮದ ಅಗತ್ಯತೆ ಇದೆ ಎಂಬುದು ನಾವೆಲ್ಲ ತಿಳ್ಕೊಂಡು ಬಂದವರು. ಪತ್ರಿಕಾ ಮಾಧ್ಯಮ ಸರಿಯಾಗಿ ರಚನಾತ್ಮಕವಾಗಿ ಬಳಕೆ ಆಗ್ತಿದೆ ಎಂಬುದರ ಬಗ್ಗೆ ಮಾತ್ರ ಬಹಳಷ್ಟು ಇವತ್ತು ಅಧ್ಯಯನ ಆಗಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಮೂಡುಬಿದಿರೆ ಕಾರ್ಯರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಸನ್ ತಾಕೋಡೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಪ್ರಾಯೋಗಿಕ ಪತ್ರಿಕೆಗಳಾದ ಆಳ್ವಾಸ್ ಮಿರರ್, ಆಳ್ವಾಸ್ ಮಾಧ್ಯಮ, ಭಿತ್ತಿ ಪತ್ರಿಕೆ, ಸುದ್ದಿ ಮನೆ ಬಿಡುಗಡೆಗೊಳಿಸಲಾಯಿತು. ಪ್ರಾಂಶುಪಾಲರಾದ ಡಾಕ್ಟರ್ ಕುರಿಯನ್, ಮಾನವಿಕ ವಿಭಾಗದ ಮುಖ್ಯಸ್ಥೆ ಶ್ರೀಮತಿ ಸಂಧ್ಯಾ ಕೆಎಸ್, ಸ್ನಾತಕೋತ್ತರ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಮೌಲ್ಯಾ ಜೀವನ್ ರಾಮ್, ಪದವಿ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ರೇಷ್ಮಾ ಉದಯಕುಮಾರ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ.